ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ 40 ಲೋಕಸಭಾ ಸ್ಥಾನಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು, ಬಿಜೆಪಿಯಿಂದ ನಟ ಶತ್ರುಘ್ನ ಸಿನ್ಹಾ ಬದಲಿಗೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಪಟ್ನಾ ಸಾಹಿಬ್ ಲೋಕಸಭಾ ಕ್ಷೇತ್ರವನ್ನು ಶತ್ರುಘ್ನ ಸಿನ್ಹಾ ಎರಡು ಬಾರಿ ಪ್ರತಿನಿಧಿಸಿದ್ದರು. ಬಿಜೆಪಿಯಿಂದ ಆಯ್ಕೆಯಾಗಿದ್ದರೂ ಮೋದಿ ಸರ್ಕಾರವನ್ನು ಟೀಕೆ ಮಾಡುತ್ತಲೇ ಬಂದಿದ್ದರು. ರಫೇಲ್ ಪ್ರಕರಣ, ಜಿಎಸ್ಟಿ ನೋಟು ರದ್ದತಿ ಕುರಿತಂತೆ ಕಟುವಾಗಿ ಟೀಕೆ ಮಾಡಿದ್ರು. ಹಾಗಾಗಿ ಬಿಜೆಪಿ ಈ ಬಾರಿ ಸಿನ್ಹಾ ಟಿಕೆಟ್ ನಿರಾಕರಿಸಿದೆ. ಪಟ್ನಾ ಸಾಹಿಬ್ ಕ್ಷೇತ್ರಕ್ಕೆ ರವಿಶಂಕರ್ ಪ್ರಸಾದ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್, ರಾಧಮೋಹನ್ ಸಿಂಗ್, ಪ್ರತಾಪ್ ಸಿಂಗ್, ರೂಡಿ ಅವರಿಗೂ ಟಿಕೆಟ್ ನೀಡಲಾಗಿದೆ. ಎನ್ಡಿಎ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಂದರ್ಭದಲ್ಲಿ ಬಿಹಾರ ಬಿಜೆಪಿ ಮುಖ್ಯಸ್ಥ ನಿತ್ಯಾನಂದ ರೈ, ಜೆಡಿಯು ಅಧ್ಯಕ್ಷ ವಶಿಷ್ಠ ನಾರಾಯಣ್ ಸಿಂಗ್, ಎಲ್ಜೆಪಿ ವರಿಷ್ಠ ಪಶುಪತಿ ಪರಾಸ್ ಇದ್ದರು. ಬಿಜೆಪಿ ಮತ್ತು ಜೆಡಿಯು ತಲಾ 17 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ. ಎನ್ಡಿಎ ಅಂಗಪಕ್ಷವಾದ ಎಲ್ಜೆಪಿ 6 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ. ಪಟ್ನಾ ಸಾಹಿಬ್ ಶ್ರೀ ರವಿಶಂಕರ್ ಪ್ರಸಾದ್ ಜಿ ಅಭಿ ವರ್ತಮಾನ್ ಮೇ ಕೇಂದ್ರೀಯ ಮಂತ್ರಿ ಹೇ ಭಾರತೀಯ ಜನತಾ ಪಾರ್ಟಿ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರನ್ನ ನೆನೆಯುವ ಹುತಾತ್ಮರ ದಿನ ಮಾತ್ರವಲ್ಲ, ಆಧುನಿಕ ಭಾರತಕ್ಕೆ ಹೊಸ ದಿಕ್ಕು ತೋರಿಸಿದ ಸಮಾಜವಾದಿ ಹೋರಾಟಗಾರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಹುಟ್ಟುಹಬ್ಬ ಕೂಡ. ಈ ಸಂದರ್ಭದಲ್ಲಿ ಲೋಹಿಯಾ ಅವರನ್ನ ನೆನೆದಿರುವ ನರೇಂದ್ರ ಮೋದಿ ಅವರು ತಮ್ಮ ಬ್ಲಾಗ್ನಲ್ಲಿ ಕಾಂಗ್ರೆಸ್ ಪಕ್ಷದ ಆಷಾಢ ಭೂತಿಯವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಕ್ರಾಂತಿವೀರರನ್ನ ನೆನಪಿಸಿಕೊಳ್ಳುವ ದಿನ ಭಾರತ ಮಾತೆಯ ವೀರ ಪುತ್ರರಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರು ದೇಶಕ್ಕಾಗಿ ಮಾಡಿದ ತ್ಯಾಗ ಬಲಿದಾನವನ್ನ ನೆನೆಸಿಕೊಳ್ಳುವ ದಿನ. ಈ ವೀರ ಪುತ್ರರು ಮಾತ್ರವಲ್ಲ, ಭಾರತ ಕಂಡ ಅದ್ಭುತ ವಿಚಾರವಾದಿ, ಅಸಾಧಾರಣ ಬುದ್ಧಿಜೀವಿ, ಕ್ರಾಂತಿಕಾರಿ ಮತ್ತು ಮಹಾನ್ ದೇಶಭಕ್ತ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜಯಂತಿಯೂ ಹೌದು. ಫಿಟ್ ಇಂಡಿಯಾ ಚಳವಳಿಯ ಉಚ್ಛಾಯ ಸ್ಥಿತಿಗೆ ತಲುಪಿ ಭಾರತದ ಹಲವಾರು ನಾಯಕರು ಬಂಧನಕ್ಕೊಳಗಾಗಿದ್ದಾಗ ಯುವಕರಾಗಿದ್ದ ಡಾಕ್ಟರ್ ಲೋಹಿಯಾ ಅವರು ಭೂಗತರಾಗಿ ಚಳವಳಿಯನ್ನು ಇನ್ನಷ್ಟು ತ್ವರಿತಗೊಳಿಸಲು ಭೂಗತ ರೇಡಿಯೋ ಸ್ಟೇಷನ್ ಆರಂಭಿಸಿದರು. ಗೋವಾ ವಿಮೋಚನಾ ಚಳವಳಿ ಇತಿಹಾಸದ ಪುಟಗಳಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಹೆಸರನ್ನ ಸ್ವರ್ಣಾಕ್ಷರದಲ್ಲಿ ಕೆತ್ತಲಾಗಿದೆ. ದಮನಿತರ ಧ್ವನಿ ಕೇಳಬೇಕಾಗಿದ್ದ ಸಮಯ ಸಂದರ್ಭದಲ್ಲೆಲ್ಲ ಲೋಹಿಯಾ ದಮನಿತರಾಗಿ ಇರುತ್ತಿದ್ದರು. ದೇಶಕ್ಕಾಗಿ ಬಲಿದಾನಗೈದ ಆ ಮೂರು ವೀರರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಗ್ರೀನ್ಕೋ ಕಂಪನಿ ಸೋಲಾರ್ ಪವರ್ ಯೋಜನೆಗಾಗಿ ಸವದತ್ತಿ ತಾಲೂಕಿನ ರೈತರ 100 ಎಕರೆ ಫಲವತ್ತತೆಯ ಭೂಮಿ ಹೋಗುತ್ತಿದ್ದು ಅದನ್ನು ವಿರೋಧಿಸಿ ಮಾರ್ಚ್ 25ರಂದು ಯಕ್ಕುಂಡಿ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತಿದೆ ಎಂದು ರೈತ ಮುಖಂಡ ಚುನಪ್ಪ ಪೂಜಾರಿ ಹೇಳಿದರು. ಇಂದು ಬೆಳಗಾವಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಚುನಪ್ಪ ಪೂಜಾರಿ ಮಾತನಾಡಿ, ಸವದತ್ತಿ ತಾಲೂಕಿನ ಯಕ್ಕುಂಡಿ ಮತ್ತು ದೂಪದಾಳ ತಾಂಡದಲ್ಲಿ ರೈತರ ಅನುಮತಿ ಇಲ್ಲದೆ ಸುಮಾರು 133 ಎಕರೆ ಜಮೀನನ್ನ ಗ್ರೀನ್ಕೋ ಕಂಪನಿ ಅತಿಕ್ರಮಿಸಿಕೊಂಡು ಸೋಲಾರ್ ಪವರ್ ಪ್ರಾಜೆಕ್ಟ್ ಮಾಡಲು ಮುಂದಾಗಿದೆ. ಇದರಿಂದ ರೈತರ ಫಲವತ್ತತೆಯ ಭೂಮಿ ಹಾಳಾಗುತ್ತಿದ್ದು ಇದನ್ನ ಕೈಬಿಡುವಂತೆ ಒತ್ತಾಯಿಸಿ ಮತ್ತು ರೈತರ ಕಬ್ಬಿನ ಬಾಕಿ ಬಿಲ್ ನೀಡುವಂತೆ ಆಗ್ರಹಿಸಿ ಹಾಗೂ ರೈತರ ಸಾಲ ಮನ್ನಾ ಮಾಡಲಾಗಿದ್ದರೂ ಸಾಲ ತುಂಬುವಂತೆ ರೈತರ ಮನೆಗೆ ಬ್ಯಾಂಕ್ಗಳ ನೋಟಿಸ್ ಕೊಡುತ್ತಿರುವುದು ವಿರೋಧಿಸಿ ಮಾರ್ಚ್ 25ರಂದು ಯಕ್ಕುಂಡಿಯಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳಿಕ ರೈತ ಮುಖಂಡೆ ಜಯಶ್ರೀ ಗುರನ್ನವರ್ ಮಾತನಾಡಿ, ಬೇರೆ ರಾಜ್ಯದ ಕಂಪನಿಯೊಂದು ಕರ್ನಾಟಕದಲ್ಲಿ ಪ್ರಾಜೆಕ್ಟ್ ಮಾಡಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಇದರಿಂದ ಸವದತ್ತಿ ಭಾಗದ ಹಲವಾರು ರೈತರು ಭೂಮಿ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದು ಭೂಮಿ ರಕ್ಷಣೆಗಾಗಿ ಪ್ರತಿಭಟನೆಗೆ ಇಳಿಯಲಿದ್ದೇವೆ. ಈ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳಾದರೂ ಜಿಲ್ಲಾಡಳಿತವೇ ನೇರ ಹೊಣೆಯಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹುಸೇನ್ ಸಾಬ್ ಇಮ್ಮನ್ನವರ್, ಉಮರ್ ಬಾರಿಗಿಡದ್, ಬಸಣ್ಣ ಬೆನ್ಕಟ್ಟಿ, ಭೀಮನಾಯಕ್ ಬಡ್ಲಿ, ಯಾಶೀರ್ ನಾಸಿ ಪುಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಲ್ಲಿ ಇರ್ತಕ್ಕಂತ ಜನ ಇವತ್ ಆತಂಕದಾಗ ಎಲ್ಲರೂ ಮತ್ತು ನಮ್ಮ ಮುಳಿಗೆ ಇವತ್ ನಮ್ಮ ಬ್ಯಾರಿಕೇಡ್ ಹೋಗುವಂತ ಪರಿಸ್ಥಿತಿ ಅಂತ ಹೇಳಿ ಆತಂಕದಾಗ ಅದ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಿಂಗ ಬೆಳಗಾವಿ ಅವರ ಸಂಪೂರ್ಣ ಬೆಂಬಲವಾಗಿ ನಿಂತ ಆ ಕಂಪನಿಯನ್ನ ಇಲ್ಲಿಂದ್ರೆ ಓಡಿಸುವ. ಬೆಳಗಾವಿಯ ಸಾವ್ಸನ್ ಮೋಟರ್ಸ್ ಶೋರೂಮ್ ವತಿಯಿಂದ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಜನರಲ್ಲಿ ಮತದಾನದ ಜಾಗೃತಿ ಮೂಡಿಸಲಾಯಿತು. ಬೆಳಗಾವಿ ನಗರದ ಸಾವ್ಸನ್ ಮೋಟಾರ್ ಶೋರೂಮ್ ವತಿಯಿಂದ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಸಾರ್ವಜನಿಕರಲ್ಲಿ ಮತದಾನ ಮತ್ತು ಹೆಲ್ಮೆಟ್ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ನಗರದ ಹಳೆ ಪಿಬಿ ರಸ್ತೆಯಿಂದ ಬೈಕ್ ರ್ಯಾಲಿ ಆರಂಭಿಸಿ ಖಡೆ ಬಜಾರ್, ಆರ್ಟಿಒ ವೃತ್ತ, ಕೊಲ್ಹಾಪುರ್ ಸರ್ಕಲ್, ಜೆಎನ್ಎಂಸಿ ಚೆನ್ನಮ್ಮ ವೃತ್ತ, ಭೋಗಾರ್ವೈಸ್ ಮಾರ್ಗವಾಗಿ ರೈಲ್ವೆ ನಿಲ್ದಾಣದವರೆಗೆ ಬೈಕ್ ರ್ಯಾಲಿ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಮೋಟಿಗೆ ತೊಟ್ಟದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ನೇಹ ಸಮ್ಮೇಳನವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಕ್ಕಳ ಬೆಳವಣಿಗೆಗೆ ಶಿಕ್ಷಕರ ಕಾರ್ಯ ಪ್ರಯತ್ನ ಶ್ಲಾಘನೀಯ ಎಂದು ಅಧ್ಯಕ್ಷರಾದ ಶ್ರೀ ಸದಾಶಿವ್ ಠುಂಬಿ ಅವರು ನುಡಿದರು.
ಮಕ್ಕಳಲ್ಲಿ ಅಡಗಿರುವ ಚೈತನ್ಯ ಮತ್ತು ಸಾಮರ್ಥ್ಯವನ್ನು ಹೊರತರಲು ಇದೊಂದು ಕಲೆ ಎಂದು ಕುಮಾರಿ ಸುಮಲತಾ ಚನ್ನಗೌಡರ್ ಹೇಳಿದರು. ಇಂತಹ ಕಲೆಯಿಂದ ಮಕ್ಕಳಿಗೆ ಶಾಲೆಯು ಅರಪಣೆಯ ಕೇಂದ್ರವಾಗುವುದು ಎಂದು ಶ್ರೀಮತಿ ಜೆಎಂ ಸಿಂಧೂರ್ ಗುರುಮಾತೆ ಅವರು ಹೇಳಿದರು. ಮೊನ್ನೆ ನಡೆದ ಉಗ್ರ ದಾಳಿಗೆ ಒಳಗಾದ ವೀರ ಯೋಧರ ಚರಿತ್ರೆಯನ್ನ ಅತ್ಯಂತ ವಿಸ್ಮಯವಾಗುವಂತೆ ನಾಟಕ ರೂಪವನ್ನ ಮಕ್ಕಳು ಪ್ರದರ್ಶಿಸಿದರು. ಈ ನಾಟಕದ ರಚನೆಯನ್ನ ಶ್ರೀಮತಿ ಜಲಜಾಕ್ಷಿ ದೇವಮಾನೆಯವರು ನಿರ್ದೇಶಿಸಿದರು. ಹಿನ್ನೆಲೆಯ ಹಾಡನ್ನ ಶ್ರೇಷ್ಠ ಗಾಯಕರಾದ ಶಂಕರ್ ತೇರ್ದಾಳ್, ರವಿ ಚಮಕೇರಿ, ರಾಮು ಕಿರಣಿಗೆ ಅವರು ನುಡಿದರು. ಊರಿನ ಪಾಲಕರು ಶಾಲೆಗೆ ದೇಣಿಗೆಯನ್ನ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಆದರ್ಶ ವಿದ್ಯಾರ್ಥಿನಿಯಾಗಿ ಜ್ಯೋತಿ ಮಾಳಿ, ಅವಿನಾಶ್ ಪಾಲಿಕರ್ ಇವರನ್ನ ಇವರ ಜೊತೆಗೆ ಶಾಲೆಗೆ ದೇಣಿಗೆ ನೀಡಿದವರು ಹಾಗೂ ಕ್ರೀಡೆಯಲ್ಲಿ ರ್ಯಾಂಕ್ ಬಂದ ಮಕ್ಕಳಿಗೆ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಶ್ರೀ ಬಿ ಡಿ ಮೂಲಿಮನಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿದರು. ನಗಿನ ನೃತ್ಯ, ಡೊಳ್ಳಿನ ಕುಣಿತ, ಸುಗ್ಗಿ ಕುಣಿತ, ದೇಶಭಕ್ತಿ ಗೀತೆ, ದೀಪ ನೃತ್ಯ, ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಮುಖ್ಯ ಗುರುಗಳಾದ ಶ್ರೀ ಸಿ ಎಸ್ ಕೊಟ್ವಾಳ್ ಗುರುಗಳು ಎಲ್ಲರನ್ನ ಸ್ವಾಗತಿಸಿದರು. ಶ್ರೀಮತಿ ಬಿಬಿ ಖೋತ್ ಅವರು ವಂದಿಸಿದರು. ಕೆ ಎಸ್ ಹಾಲಳ್ಳಿ ಅವರು ನಿರೂಪಿಸಿದರು. ಎಎನ್ಸಿ ಗುರವ್, ಶಾಂತಾ ಸಾಳುಂಕೆ, ವಾಬಿ ಹಡಪತ್, ಜಯಶ್ರೀ ಮಾಳಿ, ಶೋಭಾ ಲಗಳಿ, ಮಹಾಂತೇಶ್ ಸಿಂಧೂರ್, ಪುನೀತಾ ಲಕ್ಷ್ಮಿ, ವನಿತಾ ಯಾಸ್ಮಿನ್, ರಾಜು ಹಾಗೂ ಜಂಗಮ್ ಶೆಟ್ಟಿ, ಊರಿನ ಗಣ್ಯರು ಹಾಗೂ ಪಾಲಕರು, ಎಪಿಎಂಸಿ ಸದಾ, ಜನರ ಸೇವೆ ಹಾಗೂ ಪತ್ರಿಕಾ ವರದಿಗಾರರು ಇನ್ನು ಅನೇಕರು ಭಾಗವಹಿಸಿದ್ದರು. ಬಿಜೆಪಿ ಸೇರ್ಪಡೆ ಬಳಿಕ ಗೌತಮ್ ಗಂಭೀರ್ ಬಿಜೆಪಿ ರಾಜ್ಯಾಧ್ಯಕ್ಷ ಅಮಿತ್ ಶಾಗೆ ಭೇಟಿ. ಖ್ಯಾತ ಕ್ರಿಕೆಟಿಗ ರಾಜಕೀಯದತ್ತ ತಮ್ಮ ಒಲವನ್ನ ತೋರಿಸಿದ್ದಾರೆ. ಜನರ ಮಧ್ಯ ಇದ್ದು ಜನರಿಗಾಗಿ ಏನನ್ನಾದರೂ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕೆಂಬ ಹಂಬಲದಿಂದ ಮತ್ತು ಬಹುದಿನಗಳ ಈ ಆಸೆಯಿಂದ ಈಗ ಗೌತಮ್ ಗಂಭೀರ್ ಅವರು ಬಿಜೆಪಿಗೆ ಕಾಲಿಟ್ಟಿದ್ದಾರೆ. ಅರುಣ್ ಜೇಟ್ಲಿ ಮತ್ತು ಆರ್ ಎಸ್ ಪ್ರಸಾದ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿರುವ ಗೌತಮ್ ಗಂಭೀರ್ಗೆ ತಮ್ಮ ಬಿಜೆಪಿ ಸೇರ್ಪಡೆ ಮತ್ತು ಬಿಜೆಪಿ ಪಕ್ಷಕ್ಕೆ ಯಾಕೆ ಸೇರಿದ್ದು ಎಂದು ಕೇಳಿದಾಗ ಅವರಿಂದ ಬಂದಿರುವ ಉತ್ತರ, ನರೇಂದ್ರ ಮೋದಿಯವರ ದೇಶದ ಕುರಿತಾದ ಕಾರ್ಯಗಳು, ದೇಶದ ಅಭಿವೃದ್ಧಿ ಮತ್ತು ಅವರ ಭ್ರಷ್ಟಾಚಾರ ವಿರೋಧಿ ಕಾರ್ಯಗಳಿಂದ ಪ್ರೇರೇಪಿತನಾಗಿ ನಾನು ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡಿದ್ದೀನಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಮಿತ್ ಶಾ, ಅರುಣ್ ಜೇಟ್ಲಿ, ಆರ್ ಎಸ್ ಪ್ರಸಾದ್ ಸೇರಿದಂತೆ ಹಲವು ಬಿಜೆಪಿ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಹಾಜರಿದ್ದರು. ವರ್ಷದಿಂದ ಕಾದು ಕುಳಿತ ಕ್ರಿಕೆಟ್ ಅಭಿಮಾನಿಗಳ ಕಾತುರಕ್ಕೆ ಬ್ರೇಕ್. ಇಂದಿನಿಂದ ಐಪಿಎಲ್ ಸೀಸನ್ 12 ಶುರು. ಚೆನ್ನೈ ಮತ್ತು ಆರ್ಸಿಬಿ ಮಧ್ಯದ ಹಣಾಹಣಿಗಾಗಿ ಕಾದು ಕುಳಿತ ಕ್ರಿಕೆಟ್ ಅಭಿಮಾನಿಗಳು. ದೇಶದಲ್ಲಿ ಕ್ರಿಕೆಟ್ ಅಭಿಮಾನಿಗಳೆಲ್ಲೆಲ್ಲಿಲ್ಲ ಹೇಳಿ, ಆದ್ರೆ ಐಪಿಎಲ್ ಅಂದ್ರೆ ಜನ ಎದ್ದೋ ಬಿದ್ದೋ ಎಂದು ತಮ್ಮ ಮನೆಯ ಟಿವಿಗೆ ಅಂಟಿಕೊಂಡು ಕೂಡ್ತಾರೆ. ಈ ಐಪಿಎಲ್ಗೋಸ್ಕರನೇ ಜನ ವರ್ಷವಿಡೀ ಕಾದು ಕುಳಿತಿರ್ತಾರೆ ಎಂದ್ರೆ ತಪ್ಪಾಗುಲ್ಲ. ಆದ್ರೆ ಈಗ ಅಂತಹ ಐಪಿಎಲ್ ಅಭಿಮಾನಿಗಳ ಕಾತುರಕ್ಕೆ ಇಂದು ಬ್ರೇಕ್ ಬೀಳಲಿದೆ. ಯಾಕಂದ್ರೆ ಇಂದಿನಿಂದ ಐಪಿಎಲ್ನ ಹೊಸ ಸೀಸನ್ ಶುರುವಾಗಲಿದೆ. ಇದುವೇ ಐಪಿಎಲ್ ಸೀಸನ್ 12. ಇಂದಿನ ಮೊದಲನೇ ಆಟದ ಹಣಾಹಣಿ ಚೆನ್ನೈ ಮತ್ತು ಆರ್ಸಿಬಿ ಮಧ್ಯ ಆಗಲಿದೆ. ಚೆನ್ನೈ ಮತ್ತು ಆರ್ಸಿಬಿ ಇಂದು ಶುರುವಾಗೋ ಈ ವರ್ಷದ ಐಪಿಎಲ್ ಇನ್ನೂ ಏನೆಲ್ಲ ಧೂಳು ಎಬ್ಬಿಸುತ್ತೆ ಎನ್ನುವುದು ಕಾದು ನೋಡಬೇಕಿದೆ. ಇಂದು ರಾತ್ರಿ 8 ಗಂಟೆಗೆ ಮೊದಲ ಮ್ಯಾಚ್ ಆರಂಭವಾಗಲಿದೆ. ತೀನ್ ಬಾರ್ ಖಿತಾಬ್ ಜೀತಾ ಹೈ ಜಬ್ಕಿ ಶಾರುಖ್ ಖಾನ್ ಕಿ ಕೆಆರ್ ನೇ ದೋ ಬಾರ್ ಐಪಿಎಲ್ ಕಿ ಟ್ರೋಫಿ ಅಪ್ನೆ ನಾಮ್ ಕಿ ಹೈ. ಬೆಂಗಳೂರಿನಲ್ಲಿರುವ ವಿಜಯ್ ಮಲ್ಯ ಆಸ್ತಿಗಳ ಜಪ್ತಿ, ದೆಹಲಿ ಕೋರ್ಟ್ ಆದೇಶ. ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಉಲ್ಲಂಘನೆಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯದ ದೊರೆ ಮತ್ತು ಕಳಂಕಿತ ಉದ್ಯಮಿ ವಿಜಯ್ ಮಲ್ಯ ಅವರ ಬೆಂಗಳೂರಿನ ಆಸ್ತಿಗಳನ್ನು ಜಪ್ತಿ ಮಾಡಲು ದೆಹಲಿಯ ನ್ಯಾಯಾಲಯವೊಂದು ಇಂದು ಆದೇಶ ನೀಡಿದೆ. ಮುಂದಿನ ವಿಚಾರಣೆ ನಡೆಯುವ ಜುಲೈ 10 ಒಳಗೆ ಮಲ್ಯರಿಗೆ ಸೇರಿದ ಸ್ವತ್ತುಗಳನ್ನು ಜಪ್ತಿ ಮಾಡುವಂತೆ ನ್ಯಾಯಾಲಯ ಬೆಂಗಳೂರು ಪೊಲೀಸರಿಗೆ ಸೂಚನೆ ನೀಡಿದೆ. ಮುಖ್ಯ ಮೆಟ್ರೋಪಾಲಿಟನ್ ದಂಡಾಧಿಕಾರಿ ದೀಪಕ್ ಶರಾವತ್ ಅವರು ಈ ಸಂಬಂಧ ಹೊಸ ನಿರ್ದೇಶನವನ್ನು ಜಾರಿಗೊಳಿಸಿದೆ. ಈ ಸಂಬಂಧ ಹಿಂದೆ ನೀಡಲಾದ ಆದೇಶವನ್ನು ಜಾರಿಗೊಳಿಸಲು ಹೆಚ್ಚು ಸಮಯದ ಅಗತ್ಯವಿದೆ ಎಂದು ಕೋರಿ ಬೆಂಗಳೂರು ಪೊಲೀಸರು ಜಾರಿ ನಿರ್ದೇಶನಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕ ಎನ್ಕೆ ಮಟ್ಟ ಹಾಗೂ ಹಿರಿಯ ವಕೀಲರಾದ ಸಂವೇದನಾ ವರ್ಮಾ ಮೂಲಕ ಕೋರ್ಟ್ ಮನವಿ ಸಲ್ಲಿಸಿದ್ದರು. ಬೆಂಗಳೂರಿನಲ್ಲಿ ಮಲ್ಯಗೆ ಸೇರಿದ 159 ಸ್ವತ್ತುಗಳನ್ನು ಗುರುತಿಸಲಾಗಿದ್ದು ಅವುಗಳಲ್ಲಿ ಯಾವುದಾದರೂ ಜಪ್ತಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಬೆಂಗಳೂರು ಪೊಲೀಸರು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣಾ ಬಿಸಿ, ನವದೆಹಲಿಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ. ಲೋಕಸಭಾ ಚುನಾವಣೆಯ ಬಿಸಿ ದಿನದಿಂದ ದಿನಕ್ಕೆ ರಂಗೇಳುತ್ತಿದೆ. ಅಂತಹದರಲ್ಲಿ ಬಿಜೆಪಿ ದೆಹಲಿಯಲ್ಲಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದೆ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಲವು ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸುವ ಹಲವು ಮುನ್ಸೂಚನೆಗಳಿದ್ದರೂ ಬಿಜೆಪಿ ಮಾತ್ರ ಅದನ್ನು ಹೊರತುಪಡಿಸಿಯೂ ತನ್ನ ಶಕ್ತಿ ಮೀರಿ ತಂತ್ರಗಳನ್ನು ರೂಪಿಸುತ್ತಿದೆ. ಮತ್ತೊಮ್ಮೆ ಮೋದಿ ಎನ್ನುವ ಘೋಷಣೆಯೊಂದಿಗೆ ಬಿಜೆಪಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸಿತು. ಆದರೆ ಈ ಬಾರಿ ಮೋಸಿ ಹೇ ತೋ ಮುಮ್ಕಿನ್ ಹೇ, ಅಂದರೆ ಮೋದಿ ಇದ್ದರೇನೆ ಸಾಧ್ಯ ಎನ್ನುತ್ತಾ ಮುಂದೆ ಸಾಗುತ್ತಿರುವ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ದೆಹಲಿಯಲ್ಲಿ ಬಿಡುಗಡೆ ಮಾಡಿದೆ. ಒರಿಸ್ಸಾ ಭಾರತೀಯ ಜನತಾ ಪಾರ್ಟಿ ಮಿಸ್ಟರ್ ಬಸಂತ್ ಪಾಂಡಾ, ಇಟ್ ಇನ್ಕ್ಲೂಡ್ ಸುರೇಶ್ ಪೂಜಾರಿ ಜಿ ಸೀನಿಯರ್ ಲೀಡರ್ ಆ್ಯಂಡ್ ಆಲ್ಸೋ ಅವರ್ ಸ್ಪೋಕ್ಸ್ ಪರ್ಸನ್ ಸಂಬಿತ್ ಪಾತ್ರಾ ಜಿ. ಫ್ರಮ್ ಟೈಮ್ ಟು ಟೈಮ್ ವಿ ಆರ್ ಕಮಿಂಗ್ ಔಟ್ ವಿತ್ ದ ಲಿಸ್ಟ್ ಆ್ಯಂಡ್ ವಿ ವುಡ್ ಲೈಕ್ ಟು ಕ್ಲಿಯರ್ ದಿ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಫೇಸ್ ಕ್ಯಾಂಡಿಡೇಟ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಇಟ್. ಟುಡೇ ವಿ ಹ್ಯಾಡ್ ದಿ ಇಲೆಕ್ಷನ್ ಕಮಿಟಿ ಸಿ ಎ ಸಿ ಮೀಟಿಂಗ್, ವೆಂಟ್ ಆನ್ ಫಾರ್ ಅ ಲಾಂಗ್ ಟೈಮ್, ಮೆನಿ ಸ್ಟೇಟ್ಸ್ ವರ್ ಟೇಕನ್ ಆ್ಯಂಡ್ discussion has was on. Within a day or two another parliament election. ಆತಂಕವಾದಿಗಳಿಗೆ ಮತ್ತು ಅವರ ಸಂಘಟನೆಗಳ ಮುಖ್ಯಸ್ಥರಿಗೆ ಜೆಕೆಎಲ್ಎಫ್ ಬ್ಯಾನ್ ಸಂದೇಶ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಆತಂಕವಾದಿಗಳಿಗೆ ಮತ್ತು ಅವರ ಸಂಘಟನೆಗಳ ಮುಖ್ಯಸ್ಥರಿಗೆ ಕಠೋರವಾದ ಜೆಕೆಎಲ್ಎಫ್ ಬ್ಯಾನ್ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಅದರ ಕುರಿತಾಗಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಏನ್ ಹೇಳ್ತಾರೆ ನೀವೇ ನೋಡಿ. ಸುರಕ್ಷಾ ಚೀನಿ ಗಿ ತಬ್ಬಿ ಕೈ ಲೋಕ ಬಹು ಶೋರ್ ಮಚಾನೆ ಲಗೆ ಅರೆ ಸಾಬ್ ಇನ್ ಅಲ್ಗಾವ್ ವಾದಿಯೋ ಕಿ ತೋ ಮಾನವ ಅಧಿಕಾರ ಪರ ಹಮಲಾ ಹೋ ಗಯಾ. ಫಿರ್ ವೋ ಅಲ್ಗಾವ್ ವಾದಿ ಜೋ ಕಿ ಬೇಶರ್ಮಿ ಕೆ ಸಾಥ್ ಖುಲೆ ಆಮ್ ಖೌಫ್ ಬಿನಾ ಖೌಫ್ ಹೋಕರ್ ಕೆ ಆತಂಕವಾದಿಯೋ ಕೆ ಸಮರ್ಥನ್ ಮೇ